ಶುಭೋದಯ ಮಕ್ಕಳೇ, ನಾನು ನಿಮ್ಮ 1ನೇ ತರಗತಿಯ ಕನ್ನಡ ವಿಷಯದ ಶಿಕ್ಷಕಿ ಜ್ಯೋತಿ. ಮೊದಲಿಗೆ ಹೂದೋಟ ಪಾಠವನ್ನು ಓದಿ, ನಂತರ ಅದರ ವಿವರಣೆಯನ್ನು ತಿಳಿದುಕೊಳ್ಳೋಣ. ನಿಮ್ಮ ಪುಸ್ತಕದಲ್ಲಿ ಪುಟ ಸಂಖ್ಯೆ 15 ತೆರೆಯಿರಿ. ಸುಮ: ಅಜ್ಜಿ, ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ? ಅಜ್ಜಿ: ಹೌದು ಮಗು, ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ. ಸುಮ: ಅಜ್ಜಿ, ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ, ಏಕೆ? ಅಜ್ಜಿ: ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ, ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ. ಸುಮ: ಅಜ್ಜಿ, ಅಲ್ಲಿ ಜೋಕಾಲಿ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೇ? ಅಜ್ಜಿ: ಆಡು ಮಗು, ನಾನು ಸ್ವಲ್ಪ ನಡೆದಾಡಿ ಬರುತ್ತೇನೆ. ಸ್ವಲ್ಪ ಸಮಯದ ಬಳಿಕ: ಅಜ್ಜಿ, ಜೋಕಾಲಿ ಆಡಿದ್ದು ಆಯಿತೇ ಮಗು? ಸುಮ: ಆಯಿತು ಅಜ್ಜಿ, ನಿಮ್ಮ ನಡೆದಾಟ ಆಯಿತೇ? ಅಜ್ಜಿ: ಆಯಿತು ಮಗು, ಈಗ ಮನೆಗೆ ಹೋಗೋಣವೇ? ಸುಮ: ಅಜ್ಜಿ, ನಾನು ದಿನಾಲೂ ನಿಮ್ಮ ಜೊತೆ ಹೂದೋಟಕ್ಕೆ ಬರುವೆ. ಅಜ್ಜಿ: ನೀನು ತುಂಬ ಜಾಣೆ, ಮಕ್ಕಳು ಚಿಕ್ಕಂದಿನಿಂದಲೇ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. ಈಗ ವಿವರಣೆಯನ್ನು ತಿಳಿದುಕೊಳ್ಳೋಣ. ಈ ಪಾಠದಲ್ಲಿ ನಾವು ಸುಮ ಮತ್ತು ಅಜ್ಜಿಯ ನಡುವೆ ನಡೆಯುವಂತಹ ಸಂಭಾಷಣೆಯನ್ನು ಕಥೆಯ ರೂಪದಲ್ಲಿ ತಿಳಿದುಕೊಳ್ಳೋಣ. ಅಜ್ಜಿಯು ಪ್ರತಿದಿನವೂ ಸಹ ಸಂಜೆಯ ವೇಳೆಯಲ್ಲಿ ಹೂದೋಟಕ್ಕೆ ಹೋಗ್ತಾ ಇರ್ತಾಳೆ. ಅದನ್ನು ಕಂಡಂತಹ ಸುಮ, ಅಜ್ಜಿ, ನೀವು ಪ್ರತಿದಿನವೂ ತೋಟಕ್ಕೆ ಹೋಗುತ್ತೀರಿ ಅಲ್ಲವೇ ಎಂದು ಪ್ರಶ್ನಿಸಿದಳು. ಅದಕ್ಕೆ ಅಜ್ಜಿಯು, ನನಗೆ ಹೂದೋಟ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾಳೆ. ಇದನ್ನು ಕೇಳಿದಂತಹ ಸುಮ, ಅಜ್ಜಿ, ಈ ತೋಟದಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ, ಏಕೆ ಎಂಬ ಪ್ರಶ್ನೆಯನ್ನು ಸಹ ಹಾಕುತ್ತಾಳೆ. ಆಗ ಅಜ್ಜಿ ಹೇಳ್ತಾಳೆ, ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ, ವ್ಯಾಯಾಮ ಮಾಡುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂಬ ಒಳ್ಳೆಯ ಮಾಹಿತಿಯನ್ನು ನೀಡ್ತಾಳೆ. ನಂತರ ಸುಮ ಕೇಳ್ತಾಳೆ, ಅಜ್ಜಿ, ಅಲ್ಲಿ ಜೋಕಾಲಿ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಆಟವಾಡಲೇ ಎಂದು ಕೇಳ್ತಾಳೆ. ಅದಕ್ಕೆ ಅಜ್ಜಿಯು ಸಹ, ಸರಿ, ನೀನು ಜೋಕಾಲಿಯಲ್ಲಿ ಆಟವಾಡು, ನಾನು ನಡೆದಾಡಿ ಬರುತ್ತೇನೆ ಎಂದು ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಸುಮಾಳನ್ನು ಕರೆಯುತ್ತಾಳೆ. ಜೋಕಾಲಿ ಆಡಿದ್ದು ಆಯ್ತಾ ಮಗು ಎಂದು ಕರೆದು, ಬಾ ಮನೆಗೆ ಹೋಗೋಣ ಎಂದು ಹೇಳ್ತಾಳೆ. ಆಗ ಸುಮಾಳು, ಆಯಿತು ಅಜ್ಜಿ, ನೀನು ನಾನು ಮನೆಗೆ ಹೋಗೋಣ, ಆದರೆ ಪ್ರತಿದಿನವೂ ಸಹ ನಾನು ನಿಮ್ಮೊಡನೆ ಈ ಹೂದೋಟಕ್ಕೆ ಬರುತ್ತೇನೆ ಎಂದು ಹೇಳ್ತಾಳೆ. ಅದಕ್ಕೆ ಅಜ್ಜಿಯು, ನೀನು ತುಂಬ ಜಾಣೆ, ಹೀಗೆ ಮಕ್ಕಳು ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ಅಥವಾ ರೂಢಿಸಿಕೊಳ್ಳಬೇಕು ಎಂದು ಹೇಳ್ತಾಳೆ. ಮಕ್ಕಳೇ, ನಾವು ಸಹ ಇಂತಹ ಒಳ್ಳೆಯ ಅಭ್ಯಾಸವಾದ ವ್ಯಾಯಾಮ ಮಾಡುವುದನ್ನು ರೂಢಿಸಿಕೊಳ್ಳೋಣ. ಧನ್ಯವಾದಗಳು.